ಶ್ರೋತೃಗಳಿಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನವೀನ್ ಕುಮಾರ್ ವಿ ಅವರು ಅವರು ನಮ್ಮ ಜಿಲ್ಲೆಯ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಏಡ್ಸ್ ರೋಗದ ಸ್ಥಿತಿಗತಿಯ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರಿ ನಮಸ್ತೆ ಸಾಮಾನ್ಯವಾಗಿ ಜನರಿಗೆ ಎರಡು ಶಬ್ದ ಕೇಳ್ತದೆ ಏಡ್ಸ್ ಅನ್ನುವಾಗ ಒಂದು ಏಡ್ಸ್ ಅಂತ ಮತ್ತೊಂದು ಎಚ್ ಐ ವಿ ಈ ಏಡ್ಸ್ ಮತ್ತು ಎಚ್ ಐ ವಿ ಹೇಳಿದ್ರೆ ಒಂದೇ ಇದರ ವ್ಯತ್ಯಾಸಗಳೇನು ಸಾಮಾನ್ಯವಾಗಿ ಜನರಿಗೆ ಏನಾದ್ರೆ ಎಚ್ ಐ ವಿ ಏಡ್ಸ್ ಎರಡು ಕೂಡ ಒಂದೇ ಅಂತ ಅನ್ಕೊಂಡವರು ತುಂಬಾ ಜನ ಸೊ ಎಚ್ ಐ ವಿ ಅಂದರೆ ಏನಂತ ಹೇಳಿದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಇದು ಒಂದು ವೈರಸಿನ ಹೆಸರು ಏಡ್ಸ್ ಅಂದ್ರೆ ಎಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ಎಚ್ ಐ ವಿ ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿ ಕೊನೆ ಹಂತದಲ್ಲಿ ನಾವು ತಲುಪುವಂತ ಸ್ಥಿತಿಯನ್ನು ನಾವು ಏಡ್ಸ್ ಅಂತೀವಿ ಸೊ ಎಚ್ ಐ ವಿ ಸೋಂಕಿತ ವ್ಯಕ್ತಿ ಏಡ್ಸ್ ರೋಗಿ ಅಲ್ಲ ಎಚ್ ಐ ವಿ ಸೋಂಕಿತ ವ್ಯಕ್ತಿ ಅಂದ್ರೆ ಎಚ್ ಐ ವಿ ಬಂದಿರೋ ವ್ಯಕ್ತಿ ಅಷ್ಟೇ ಅವನು ಇನ್ನೂ ಗೆ ಇನ್ನೂ ತಲುಪಿಲ್ಲ ಏಡ್ಸ್ ಹಂತಕ್ಕೆ ಇನ್ನೂ ತಲುಪಿಲ್ಲ ಸೊ ಇದು ರೋಗ ಲಕ್ಷಣಗಳ ಅನುಗುಣವಾಗಿ ಅವನು ಏಡ್ಸ್ ಹಂತಕ್ಕೆ ತಲುಪುವ ಟೈಮ್ ತಗೊಳತ್ತದ ಸುಮಾರು ಎಷ್ಟು ಟೈಮ್ ತಗೊಳುತ್ತೆ ಇದು ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಅನುಗುಣವಾಗಿ ಅವನು ಯಾವ ಹಂತದಲ್ಲಿ ಹೋಗ್ಬೋದು ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಾನು ಅದಕ್ಕಿಂತ ಮೊದಲು ಎಚ್ ಐ ವಿ ಅಂದ್ರೆ ಏನು ಅಂತ ಸಮ್ ಸಮನ್ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಹೆಸರೇ ಕೊಟ್ಟಂಗೆ ಇದು ಮಾನವನಿಗೆ ರೋಗವನ್ನ ತರುವಂತ ಒಂದು ವೈರಸ್ ಅದಕ್ಕೆ ಹೆಸರು ಕೊಟ್ಟಿದೆ ಅದಕ್ಕೋಸ್ಕರ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಮಾಡುವ ಕಡಿಮೆ ಮಾಡುವ ವೈರಸ್ ಸೊ ಇದು ನಮ್ಮ ದೇಹಕ್ಕೆ ಪ್ರವೇಶ ಮಾಡೋದು ಹೇಗೆ ಅದನ್ನು ತಿಳ್ಕೊಳ್ತಾ ಹೋದಾಗ ಏನು ಲಕ್ಷಣಗಳು ಬರುತ್ತೆ ನಮಗೆ ಗೊತ್ತಾಗುತ್ತೆ ನಾವು ಯಾವುದೇ ಕಾಯಿಲೆ ಬಗ್ಗೆ ತಿಳ್ಕೊಬೇಕಾದ್ರೆ ನಮಗೆ ಮೂರು ಅಂಶಗಳು ಇರ್ತವೆ ಒಂದು ಏಜೆಂಟ್ ಮತ್ತೊಂದು ಹೋಸ್ಟ್ ಆಮೇಲೆ ಸೋರ್ಸ್ ಆಫ್ ಇನ್ಫೆಕ್ಷನ್ ಯಾವ ತರ ಮೋಡ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಇವಾಗ ನಾವು ಎಚ್ ಐ ವಿ ಬಗ್ಗೆ ಮಾತಾಡ್ಬೇಕಂತ ಇಲ್ಲಿ ಏಜೆಂಟ್ ಅನ್ನೋದು ಅಂದ್ರೆ ವೈರಸ್ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅನ್ನೋದು ಒಂದು ಏಜೆಂಟ್ ನಾವು ಮನುಷ್ಯನಿಗೆ ಬರುವ ಕಾಯಿಲೆ ಬಗ್ಗೆ ಮಾತಾಡ್ತೀವಿ ಸೊ ಇಲ್ಲಿ ಹೋಸ್ಟ್ ಮನುಷ್ಯ ಸೊ ಈ ಏಜೆಂಟ್ ಹೋಸ್ಟನ್ನು ಹೆಂಗೆ ಪ್ರವೇಶ ಮಾಡುತ್ತೆ ಸೊ ಇಲ್ಲಿ ಎಚ್ ಐ ವಿ ಯಾವ ರೀತಿಯಲ್ಲಿ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಎಚ್ ವಿ ನಮ್ಮ ದೇಹವನ್ನು ಪ್ರವೇಶ ಮಾಡೋದು ಬಹಳ ಮುಖ್ಯವಾಗಿ ನಾಲ್ಕು ಪ್ರಮುಖ ಅಂಶಗಳಿಂದಾಗಿ ಒಂದು ಏನಂತ ಹೇಳಿದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದಲೇ ಬರೋದು ಆಮೇಲೆ ಇರೋದು ನಾವು ಸಂಸ್ಕರಿಸಿದ ಸೂಜಿ ಸಿರಿಂಜುಗಳ ಬಳಕೆ ಸಾಮಾನ್ಯವಾಗಿ ಏನಂತೇಳಿ ಯಾರಿಗೋ ಇಂಜೆಕ್ಷನ್ ತಗೋತಾರೆ ಸೂಜಿ ಆ ತರ ಸಂಸ್ಕರಿಸದ ಇವಾಗ ಎಲ್ಲವೂ ಸಿಂಗಲ್ ಯೂಸ್ ಇರೋದು ಏನಾಗುತ್ತೆ ಅಂತ ಹೇಳಿ ಸಂಸ್ಕರಣೆ ಮಾಡಿ ಮತ್ತೆ ವಾಪಸ್ ಯೂಸ್ ಮಾಡ್ತಾ ಇದ್ರು ಆ ಥರ ಸೂಜಿ ಸಿರಿಂಜುಗಳ ಬಳಕೆ ಮಾಡುವಂಥದ್ದು ಮತ್ತೊಂದು ಸೋಂಕಿತ ತಾಯಿಯಿಂದ ಮಗುವಿಗೆ ಅಂದ್ರೆ ತಾಯಿ ಸೋಂಕಿತ ಆಗಿದ್ರೆ ಮಗುವಿಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಆಮೇಲೆ ಬ್ಲಡ್ ಅಂಡ್ ಬ್ಲಡ್ ಪ್ರೊಡಕ್ಟ್ಸ್ ಯಾವ್ದಾದ್ರು ನಾವು ಈ ರಕ್ತ ಸೋಂಕಿತ ರಕ್ತವನ್ನ ಪಡ್ಕೊಳ್ಳೋದ್ರಿಂದ ನಮಗೆ ಬರುವಂತ ಸಾಧ್ಯತೆ ಈ ನಾಲ್ಕು ಮೂಲಗಳಿಂದಲೇ ನಮಗೆ ಕಾಯಿಲೆ ಬರೋದು ಆಮೇಲೆ ಅದು ನಮಗೆ ರೋಗದ ಲಕ್ಷಣಗಳನ್ನ ತರುವಂತ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಬ್ರಾಂಡೆಡ್ ಮಾಡಕ್ ಆಗೋದಿಲ್ಲ ಪತ್ತೆ ಮಾಡ್ಬೇಕು ಅವನಿಗೆ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತ ಲಕ್ಷಣಗಳು ಏನು ಇರುವುದಿಲ್ಲ ಆ ಟೈಮಲ್ಲಿ ನಿನ್ನೆ ಅವನೇನು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಿದಾನೆ ಇವತ್ತು ಅವನಿಗೆ ಯಾವುದೇ ಲಕ್ಷಣಗಳು ಕಾಣೋದಿಲ್ಲ ಮಿನಿಮಮ್ ನಮಗೆ ಏನಂತ ಹೇಳ್ತೀವಿ ಅಂತ ಕಿಲೋ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆದ್ಮೇಲೆ ರೋಗ ಲಕ್ಷಣಗಳು ಕಾಣುವಂತ ಸೊ ರೋಗ ಲಕ್ಷಣಗಳು ಬಂದ ನಂತರ ಬೇರೆ ರೀತಿ ಈಗ ರೋಗ ಲಕ್ಷಣ ಬಂದಿಲ್ಲ ಅವನಿಗೆ ಹೆದರಿಕೆ ಇರುತ್ತೆ ಈ ತರ ಆಗಿರುವ ಸಾಧ್ಯತೆ ಇರುತ್ತೆ ನನಗೆ ಅದು ಗೊತ್ತಿಲ್ಲ ಆ ಏನು ನಾನು ಆ ವ್ಯಕ್ತಿ ಜೊತೆ ಸಂಪರ್ಕ ಹೊಂದಿದ್ದೀನೋ ಆ ವ್ಯಕ್ತಿಯ ಪೂರ್ವಾಪರ ನನಗೆ ಗೊತ್ತಿಲ್ಲ ನನಗೆ ಇವತ್ತು ಟೆಸ್ಟ್ ಮಾಡ್ಬೇಕು ಟೆಸ್ಟ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಅದನ್ನು ತಿಳ್ಕೊಬೇಕು ಯಾಕಂತ ಹೇಳಿದ್ರೆ ಟೆಸ್ಟ್ ಮಾಡೋದು ಹೇಗೆ ಆಮೇಲೆ ಯಾವ ತರ ರಿಪೋರ್ಟ್ ಕೊಡುತ್ತೆ ಇದು ಬಹಳ ಮುಖ್ಯ ಎಚ್ ಎ ವಿ ಟೆಸ್ಟ್ ಮಾಡುವಂಥದ್ದು ಉಳಿದ ಟೆಸ್ಟ್ಗಳ ತರ ಅಲ್ಲ ಯಾಕೆಂತ ಹೇಳಿದ್ರೆ ಇದರಲ್ಲಿ ಗೌರ್ಮೆಂಟ್ ಗೈಡ್ ಕೊಟ್ಟಿರತ್ತೆ ಏನು ಏನಂತ ಹೇಳಿದ್ರೆ ಪ್ರೀ ಟೆಸ್ಟ್ ಕೌನ್ಸಿಲಿಂಗ್ ಅಂತ ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಹತ್ರ ಬಂದ ನಾನು ಚರ್ಮರೋಗ ತಜ್ಞ ಹಾಗೆ ನಾನು ಲೈಂಗಿಕ ರೋಗ ತಜ್ಞ ಕೂಡ ಎಚ್ ಐ ಅನ್ನೋದು ಲೈಂಗಿಕ ರೋಗ ಅಂತ ಅದರಲ್ಲಿ ಬರುವ ಕಾರಣ ನಾವು ಅದನ್ನೇ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಹತ್ರ ಬಂದ ಬಂದ ಕೂಡಲೇ ಅವನಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಎಚ್ ಐ ವ್ಯು ಅಂದ್ರೆ ಏನು ಇದನ್ನೇ ಇವತ್ತು ನಾನು ಏನ್ ಮಾತಾಡ್ತಾ ಇದ್ದೀನಿ ಅದನ್ನ ಅವರಿಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಎಚ್ ಐ ವಿ ಅಂದ್ರೆ ಏನು ಹೇಗೆ ಬರುತ್ತೆ ಏನು ಮಾಡಬೇಕು ಫಾರ್ ಎಕ್ಸಾಂಪಲ್ ಕೌನ್ಸಿಲಿಂಗ್ ಮಾಡ್ತೀವಿ ಅದನ್ನು ಪ್ರೀ ಟೆಸ್ಟ್ ಕೌನ್ಸಿಲಿಂಗ್ ಪೇಷಂಟ್ ಎಷ್ಟು ಗಿವೇನ್ ಎ ಕನ್ಸೆಂಟ್ ಇದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮ್ ಕನ್ಸೆಂಟ್ ಫಾರ್ ಎಕ್ಸಾಂಪಲ್ ಇವಾಗ ಮಲೇರಿಯಾ ಬಂದಿದೆ ಡಾಕ್ಟ್ರು ಬರ್ಕೊಡ್ತಾರೆ ನೀವು ಹೋಗಿ ಟೆಸ್ಟ್ ಮಾಡಬಹುದು ಮಾಡಿಸ್ತೀರಾ ಕೂಡ ಬಟ್ ಎಚ್ ಐ ವಿಗೆ ಹಾಗೆ ಅಲ್ಲ ಅವನು ಇನ್ಫಾರ್ಮ್ ಕನ್ಸೆಂಟ್ ಕೊಡಬೇಕು ನನ್ನ ಒಪ್ಪಿಗೆ ಇದೆ ಈ ತಪಾಸಣೆಗೆ ಅವನೇ ಕೇಳ್ಕೊಂಡ್ ಬಂದರೂ ಕೂಡ ನಾವು ಕನ್ಸೆಂಟ್ ತಗೊಂಡೇ ಮಾಡ್ಬೇಕು ಅದನ್ನು ಪ್ರೀ ಟೆಸ್ಟ್ ಕೌನ್ಸಿಲಿಂಗ್ ಅಂತೀವಿ ಆ ಥರ ಪ್ರೀ ಟೆಸ್ಟ್ ಕೌನ್ಸಿಲಿಂಗ್ ಮಾಡಿಬಿಟ್ಟು ಆಮೇಲೆ ಅವನಿಗೆ ಟೆಸ್ಟ್ ಮಾಡ್ತೀವಿ ಬ್ಲಡ್ ತೆಗಿತೀವಿ ಬ್ಲಡ್ಲ್ಲಿ ಬೇರೆ ಬೇರೆ ಥರ ಟೆಸ್ಟ್ಗಳಿರ್ತವೆ ಅದ್ರಲ್ಲಿ ನಾವು ಫಸ್ಟ್ಗೆ ಮಾಡುವಂಥದ್ದು ಸಾಮಾನ್ಯವಾಗಿ ಮಾಡುವಂಥದ್ದು ಆ್ಯಂಟಿಬಾಡಿ ಟೆಸ್ಟಿಂಗ್ ಆಂಟಿಬಾಡಿ ಅಂತ ಹೇಳಿದ್ರೆ ನಮ್ಮ ದೇಹವನ್ನ ಪ್ರವೇಶ ಮಾಡಿರ್ತಕ್ಕಂಥ ರೋಗಾಣು ಅದು ಆಂಟಿಜೆನ್ ಅಂತ ಹೇಳ್ತೀವಿ ಆ ರೋಗಾಣಿನ ವಿರುದ್ಧ ನಮ್ಮ ದೇಹದಲ್ಲಿ ಪ್ರತಿರೋಧಕಾಯ ಉತ್ಪಾದನೆ ಆಗುತ್ತೋ ಅದನ್ನು ಬಾಡಿ ಅಂತ ಹೇಳ್ತೀವಿ ಅದು ಉತ್ಪಾದನೆ ಆಗಿದ್ರೆ ಅದನ್ನು ಡಿಟೆಕ್ಟ್ ಮಾಡುವಂಥದ್ದು ಅದನ್ನು ಡಿಟೆಕ್ಟ್ ಮಾಡುವಂಥ ಇನ್ನೊಂದು ಆಂಟಿಜೆನ್ ಟೆಸ್ಟ್ ಅಂದರೆ ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿದ್ರೆ ಆ ರೋಗಾಣುವಿನ ಆಂಟಿಜೆನ್ ಇದೆಯಾ ಅಂತ ನೋಡುವಂಥದ್ದು ಆಂಟಿಬಾಡಿ ಉತ್ಪಾದನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಆಂಟಿಜನ್ನ ಡಿಟೆಕ್ಟ್ ಮಾಡೋದು ಇನ್ನೊಂದು ವೈರಸ್ ಪಾರ್ಟಿಕಲನ್ನೇ ಡಿಟೆಕ್ಟ್ ಮಾಡುವಂಥ ಈ ಥರ ಬೇರೆ ಬೇರೆ ಟೆಸ್ಟ್ಗಳು ಇರ್ತೀವಿ ಇದೆಲ್ಲ ಟೆಸ್ಟ್ಗಳು ಒಂದೇ ಥರ ಹೇಗೆ ಇಲ್ಲ ಇಲ್ಲ ಇದು ಬೇರೆ ಬೇರೆ ಥರ ಇರುತ್ತೆ ಆ್ಯಂಟಿಬಾಡಿ ಉತ್ಪಾದನೆ ಆಗೋದು ಕೆಲವಾರು ದಿವಸಗಳ ನಂತರ ಅದನ್ನು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಎಚ್ ಐ ವಿ ವೈರಸ್ ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಾಳೆನೇ ಟೆಸ್ಟ್ ಮಾಡಿದರೆ ಪಾಸಿಟಿವ್ ಬರೋದಿಲ್ಲ ಅವನು ಎಚ್ ಐ ವಿ ಸೋಂಕಿತ ವ್ಯಕ್ತಿಯ ಜೊತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದಿದ್ರು ಕೂಡ ನಾಳೆನೇ ಟೆಸ್ಟ್ ಮಾಡಿದ್ರೆ ನಮ್ಗೆ ಬರಲ್ಲ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ಕೆಲವೊಂದು ದಿವಸಗಳ ನಂತರ ನಮ್ಮಲ್ಲಿ ಆಂಟಿಬಾಡಿ ಉತ್ಪಾದನೆ ಆಗುವಂತದ್ದು ಆವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಟೆಸ್ಟ್ ಮಾಡಿದ್ರೆ ಇವಾಗ ನಾನು ಆವಾಗಲೇ ವ್ಯಕ್ತಿ ಬಂದ ನಾವು ಟೆಸ್ಟ್ ಮಾಡಿದ್ವಿ ಟೆಸ್ಟ್ ಮಾಡಿದ ನಂತರ ರಿಪೋರ್ಟ್ ಕೊಡುವ ಮೊದಲು ಕೂಡ ನಾವು ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಅಂತ ಮಾಡಬೇಕು ರಿಪೋರ್ಟ್ ಉಳಿದ ರಿಪೋರ್ಟ್ ತರ ತಗೊಂಡಾ ನಿನ್ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ಬಿಟ್ಟು ಕಳಿಸೋದಲ್ಲ ನಾವು ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ ರಿಪೋರ್ಟ್ ರಿವೀಲ್ ಮಾಡುವ ಮೊದಲು ಅವನಿಗೆ ಪಾಸಿಟಿವ್ ಅಂದ್ರೆ ಅಂದ್ರೆ ಏನು ಅಂದ್ರೆ ನಾವು ಇದರಲ್ಲಿ ರಿಯಾಕ್ಟಿವ್ ಆ್ಯಂಡ್ ನಾನ್ ರಿಯಾಕ್ಟಿವ್ ಅಂತ ಕೊಡ್ತೀವಿ ಪಾಸಿಟಿವ್ ನೆಗೆಟಿವ್ ಕೊಡಲ್ಲ ರಿಯಾಕ್ಟಿವ್ ಅಂಡ್ ನಾನ್ ರಿಯಾಕ್ಟಿವ್ ಅಂತ ಕೊಡ್ತೀವಿ ಅದನ್ನು ಕೊಡ್ಬೇಕು ಅವ್ನಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ರಿಯಾಕ್ಟಿವ್ ಅಂದ್ರೆ ರಿಯಾಕ್ಟಿವ್ ಅಂದರೆ ನಿಮಗೆ ಆ ಕಾಯಿಲೆ ಇದೆ ನೀವು ಆ ಸೋಂಕಿಗೆ ಒಳಗಾಗಿದ್ದೀರಾ ನಾನ್ ರಿಯಾಕ್ಟಿವ್ ಅಂದ್ರೆ ಸದ್ಯದ ಮಟ್ಟಿಗೆ ನೀವು ಆ ಸೋಂಕಿಗೆ ಒಳಗಾಗಿಲ್ಲ ನಾನು ಅದನ್ನ ಹೇಳಿದ್ವಿ ವಿಂಡೋ ಪೀರಿಯಡ್ ಅವನನ್ನು ಮತ್ತೆ ಮೂರು ತಿಂಗಳ ನಂತರ ಮತ್ತೆ ಟೆಸ್ಟ್ ಕರಿತೀವಿ ಮತ್ತೆ ಮೂರು ತಿಂಗಳ ನಂತರ ಅವನಿಗೆ ಮತ್ತೆ ಟೆಸ್ಟ್ ಮಾಡಿಬಿಟ್ಟು ಆವಾಗ ಅವನಿಗೆ ನಾನ್ ರಿಯಾ ಅಂದ್ರೆ ಅವನು ಮುಂದಕ್ಕೆ ತಲೆ ಕಡಿಸ್ಕೊಳ್ಬೇಕಾಗಿಲ್ಲ ನಿನಗೆ ಈ ಸೋಂಕು ಇನ್ನೂ ಬಂದಿಲ್ಲ ಬರುವುದೂ ಇಲ್ಲ ಇನ್ನು ಮುಂದಕ್ಕೆ ನೀನು ಈ ರೀತಿಯ ಅಸುರಕ್ಷಿತ ಸಂಪರ್ಕವನ್ನು ಹೊಂದಿಲ್ಲ ಅಂದ್ರೆ ನಿನಗೆ ಬರುವ ಸಾಧ್ಯತೆಗಳು ಇರುವುದಿಲ್ಲ ಇದನ್ನ ಹೇಳ್ಬಿಟ್ಟು ಪೋಸ್ಟ್ ಕೌನ್ಸಿಲಿಂಗ್ ಮಾಡಿ ನಾವು ಅವರಿಗೆ ರಿಪೋರ್ಟ್ ಕೊಡುವಂಥದ್ದು ಯಾಕೆಂತ ಹೇಳಿದ್ರೆ ಇದು ಬಹಳ ಸೆನ್ಸಿಟಿವ್ ವಿಷಯ ನಾವು ಇವಾಗಲೂ ಕೂಡ ಎಚ್ ಐ ವಿ ಬಗ್ಗೆ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಇದೆ ಕಳಂಕ ತಾರತಮ್ಯ ಆ ಕಾಯಿಲೆ ಬಗ್ಗೆ ಇವಾಗಲೂ ಇದೆ ಯಾಕೆಂತ ಹೇಳಿದ್ರೆ ಈ ಕಾಯಿಲೆ ಲೈಂಗಿಕಕ್ಕೆ ಸಂಬಂಧಪಟ್ಟ ಕಾಯಿಲೆ ಆದ ಕಾರಣ ನೋಡುವಂತ ದೃಷ್ಟಿ ಅದೇ ತರ ಇರೋದು ಇದಲ್ಲದೆ ಈ ವಿಂಡೋ ಪೀರಿಯಡ್ನ ಸಂದರ್ಭದಲ್ಲಿ ಕೂಡ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಅಥವಾ ಟೆಸ್ಟ್ ಮಾಡಿದ ಕೂಡಲೇ ಗೊತ್ತಾಗುವಂಥ ಅವಕಾಶಗಳು ಇದೆ ಪಿ ಟ್ವೆಂಟಿ ಫೋರ್ ಆಂಟಿಜನ್ ಎಸ್ ಅಂತ ಹೇಳ್ತೀವಿ ಅಂದ್ರೆ ವೈರಸ್ ಪಾರ್ಟಿಕಲ್ ನಮ್ಮ ದೇಹವನ್ನು ಪ್ರವೇಶ ಮಾಡಿದ್ರೆ ಪಿ ಟ್ವೆಂಟಿ ಆಂಟಿಜನ್ ಅನ್ನು ಆವಾಗಲೇ ನಾವು ಡಿಟೆಕ್ಟ್ ಮಾಡಿ ಹೇಳ್ಬೋದು ಅದು ಎಲ್ಲ ಸೆಂಟರ್ಗಳಲ್ಲಿ ಅವೈಲಬಿಲಿಟಿ ಇರೋದಿಲ್ಲ ನಾವು ಎಲ್ಲ ಕಡೆ ಸಾಮಾನ್ಯವಾಗಿ ಮಾಡುವಂಥದ್ದು ಸ್ಕ್ರೀನಿಂಗ್ ಟೆಸ್ಟ್ ಅದು ಆಂಟಿಬಾಡಿ ಡಿಟೆಕ್ಷನ್ ಟೆಸ್ಟ್ ಅನ್ನೇ ಮಾಡುವಂತಹ ಈಗ ಈ ಟೆಸ್ಟ್ ಎಲ್ಲ ಕಡೆ ಮಾಡ್ತಾರಾ ಇದು ಏನು ಅಂತ ಹೇಳಿದ್ರೆ ಆಸ್ ಪರ್ ದ ಗೈಡ್ಲೈನ್ಸ್ ಎಲ್ಲೆಲ್ಲ ಮಾಡ್ತಿರೋ ಅಲ್ಲೆಲ್ಲ ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಪ್ರೀ ಟೆಸ್ಟ್ ಕೌನ್ಸಿಲಿಂಗ್ ಟೆಸ್ಟ್ ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಇದು ಮೂರನ್ನ ಮಾಡಿದ್ರೆ ಮಾತ್ರ ಎಚ್ ಐ ವಿ ಟೆಸ್ಟ್ ಪರಿಪೂರ್ಣ ಪ್ರೈವೇಟ್ ಲ್ಯಾಬ್ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ಕೌನ್ಸಿಲರ್ಸ್ ಇರಬೇಕು ಕೌನ್ಸಿಲಿಂಗ್ ಮಾಡ್ಬೇಕು ಅದು ಆಸ್ ಪರ್ ದ ಗೈಡ್ ಲೈನ್ಸ್ ಎಚ್ ಐ ವಿ ಆಕ್ಟ್ ಏನ್ ಹೇಳುತ್ತೋ ಅದು ತಪ್ಪು ಅದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ವ್ಯವಸ್ಥೆ ಇದೆ ಎಲ್ಲಾ ಮೆಡಿಕಲ್ ಕಾಲೇಜ್ಗಳಲ್ಲಿ ವ್ಯವಸ್ಥೆ ಇದೆ ಪ್ರೈವೇಟ್ ಲ್ಯಾಬ್ಗಳಲ್ಲಿ ವ್ಯವಸ್ಥೆ ಇದೆ ಬಟ್ ಆಸ್ ಪರ್ ದ ಗೈಡ್ಲೈನ್ಸ್ ಆ ಮಾಡುವ ವಿಧಾನಗಳು ಇದು ಮೂರನ್ನು ಹೊಂದಿದ್ರೆ ಮಾತ್ರ ಮಾಡಬಹುದು ಈಗ ಒಂದು ಸಲ ಬಂತಪ್ಪ ಪಾಸಿಟಿವ್ ಅಂತ ಬಂತು ಅಂತ ನೀವು ಹೇಳಿದ್ರಿ ಕೌನ್ಸಿಲಿಂಗ್ ಅವನಿಗೆ ಯಾವ ರೀತಿಯಲ್ಲಿ ಅವ ಮುಂದುವರಿಬೇಕು ಇದರಲ್ಲಿ ಔಷಧ ಅಥವಾ ಟ್ರೀಟ್ಮೆಂಟ್ ನ ವ್ಯವಸ್ಥೆಗಳು ಹೇಗೆ ಯಾವುದೇ ಒಂದು ಕಾಯಿಲೆ ನಮಗೆ ಬಂದ ನಂತರ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಮುಗ್ದೋಗಲ್ಲ ಅವನಿಗೆ ಚಿಕಿತ್ಸೆ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಎಚ್ ಐ ವಿ ಅನ್ನೋದು ಅಥವಾ ಆ ರೋಗ ಸೋಂಕು ನಮ್ಗೆ ಪ್ರವೇಶ ಮಾಡಿದ ನಂತರ ನಮಗೆ ಕಾಯಿಲೆ ಲಕ್ಷಣಗಳು ಕಾಣುವಂತೆ ಹಿಂಗೆ ಕಾಣದೇ ಇರಬಹುದು ಕಾಣದೂ ಸೊ ಕಾಣದೆ ಇರುವ ಕಾರಣ ಅವನಿಗೆ ಸೋಂಕಿತ ವ್ಯಕ್ತಿ ಅಂತ ನಮಗೆ ಗೊತ್ತಾಗತ್ತೆ ಚಿಕಿತ್ಸೆ ಕೊಡಬೇಕು ಯಾಕಂತ ಹೇಳಿದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತಾ ಬರುವಂತದ್ದು ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿದ ಕೂಡಲೇ ನಮ್ಮಲ್ಲಿ ಸಿ ಡಿ ಫೋರ್ ಅಂತ ಒಂದು ಇದೆ ಲಿಂಫೋಸೈಟ್ಸ್ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಅದರ ಮೇಲೆ ದೃಢೀಕರಣ ಮಾಡ್ತೀವಿ ಅದು ಎಷ್ಟಿದೆ ಅದರ ಕೌಂಟ್ ಎಷ್ಟಿದೆ ನೋಡ್ತೀವಿ ಟೆಸ್ಟ್ ಮಾಡಿದ ನಂತರ ಪಾಸಿಟಿವ್ ಬಂತು ಅವನಿಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಅವನ ಸಿ ಡಿ ಫೋರ್ ಕೌಂಟ್ ಮಾಡ್ತೀವಿ ಡಿ ಫೋರ್ ಕೌಂಟ್ ಎಷ್ಟಿದೆ ತುಂಬ ಅಂದ್ರೆ ಅದು ತೌಸಂಡ್ಸ್ ಮೇಲೆ ಇರಬಹುದು ಅಥವಾ ಹಂಡ್ರೆಡ್ ಮೇಲೆ ಇರಬಹುದು ಎಷ್ಟಿದೆ ಇನ್ನೂರಕ್ಕಿಂತ ಕಡಿಮೆ ಇದ್ದರೆ ವೆರಿ ಬ್ಯಾಡ್ ಸ್ಟೇಟಸ್ ಅವನ ರೋಗ ನಿರೋಧಕ ಶಕ್ತಿ ತುಂಬಾ ದುರ್ಬಲ ಆಗಿದೆ ಅಂತ ಅರ್ಥ ಆಲ್ಮೋಸ್ಟ್ ಒಂದು ಸಾವಿರದ ಮೇಲೆ ಎರಡು ಸಾವಿರದ ಮೇಲೆ ಇದ್ರೆ ಅವನು ರೋಗ ನಿರೋಧಕ ಶಕ್ತಿ ಇನ್ನೂ ಚೆನ್ನಾಗಿದೆ ನಾವು ಮೊದ್ಲೇನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಚಿಕಿತ್ಸೆ ಕೊಡಬೇಕಾದ್ರೆ ಇನ್ನೂರಕ್ಕಿಂತ ಕಡಿಮೆ ಆದ್ರಷ್ಟೇ ಕೊಡ್ತಾ ಇದ್ವಿ ಇವಾಗ ಹಾಗಲ್ಲ ಇವಾಗ ಪಾಸಿಟಿವ್ ಬಂದವರಿಗೆ ಎಲ್ಲರಿಗೂ ಚಿಕಿತ್ಸೆಯನ್ನು ಕೊಡ್ತೀವಿ ಯಾಕಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಬೇಕು ವೈರಸ್ ಅನ್ನ ಸಪ್ರೆಸ್ ಮಾಡಬೇಕು ಯಾಕಂದ್ರೆ ವೈರಸ್ ಸಪ್ರೆಸ್ ಆದಾಗ ಅವನ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಏನು ಪ್ರತಿ ಒಂದು ಸೆಲ್ಗೂ ದಾಳಿ ಮಾಡ್ತಾ ಹೋಗ್ತಾ ಇರುತ್ತೆ ಪ್ರತಿಯೊಂದು ಸೆಲ್ ಸಾಯಿಸ್ತಾ ಹೋಗುತ್ತೆ ಆದ ಕಾರಣ ಅವನಿಗೆ ಬೇರೆ ಲಕ್ಷಣಗಳು ಕಾಣುವಂಥದ್ದು ಆರ್ಜಿತ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿರುವುದು ಕಾಯಿಲೆಗಳಿಂದ ಬರುವಂತ ರೋಗ ಲಕ್ಷಣಗಳ ಒಂದು ಕೂಟ ಅದು ಒಂದು ಕಾಯಿಲೆ ಅಂತಲ್ಲ ಅದರಲ್ಲಿ ಹಲವಾರು ಕಾಯಿಲೆಗಳು ಇರ್ತವೆ ಏಡ್ಸ್ ಅನ್ನೋದು ಸಿಂಗಲ್ ಕಾಯಿಲೆ ಅಲ್ಲ ಅದರಲ್ಲಿ ಬೇರೆ ಬೇರೆ ಕಾಯಿಲೆಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಕಾಯಿಲೆ ಬರಬೇಕು ನಮಗೆ ಅನ್ಸುತ್ತೆ ನಂದೇನೋ ಇಮ್ಯುನಿಟಿ ಕಡಿಮೆ ಆಗಿದೆ ಅದಕ್ಕೆ ನನಗೆ ಕಾಯಿಲೆ ಬರುತ್ತೆ ಅದೇ ತರ ಇದರಲ್ಲಿ ಏನಾಗುತ್ತೆ ಎಚ್ ಐ ವಿಲೆ ಅಂತ ಹೇಳಿದ್ರೆ ರೋಗ ಲಕ್ಷಣಗಳು ಕೆಲವರಿಗೆ ಏನು ಬರದೇ ಇರಬಹುದು ಅವ್ನ ರೋಗ ನಿರೋಧಕ ಶಕ್ತಿ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅವನು ತಿನ್ನುವಂತ ಆಹಾರ ಚೆನ್ನಾಗಿದೆ ನ್ಯೂಟ್ರಿಷನ್ ಚೆನ್ನಾಗಿದೆ ಅವನಿಗೆ ಎಚ್ ಐ ವಿ ಏನು ನಾವು ಸೋಂಕಿತ ಅಂತ ಅಂದ ಕೂಡ ಟ್ರೀಟ್ಮೆಂಟ್ ಚಾಲು ಮಾಡಿದೀವಿ ಅವನ ವೈರಸ್ ಫುಲ್ ಸಪ್ರೆಸ್ ಆಗಿದೆ ಇನ್ನೊಬ್ಬ ಏನ್ ಮಾಡ್ತಾನೆ ಅವನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅವ್ನಂದ್ರೆ ಅವ್ನಿಗೆ ಗೊತ್ತೇ ಇರಲ್ಲ ಎಚ್ ಐ ಬಂದಿದೆ ಅಂತ ಫಸ್ಟಿಗೆ ಗೊತ್ತಾಗಲ್ಲ ಡಿಟೆಕ್ಟ್ ಮಾಡಬೇಕಾದ್ರೆ ಲೇಟ್ ಆಗುತ್ತೆ ತುಂಬ ವರ್ಷ ಆದ್ಮೇಲೆ ಡಿಟೆಕ್ಟ್ ಆಗುತ್ತೆ ಅಷ್ಟೊತ್ತಿಗೆ ಅವ್ನ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗಿರುತ್ತೆ ಆ ಟೈಮಲ್ಲಿ ಅವನಿಗೆ ತುಂಬ ಹೊರಗಿನ ಬೇರೆ ರೋಗಣಗಳು ಟ್ಯೂಬರ್ಕ್ಲೋಸಿಸ್ ಇರ್ಬೋದು ಆಮೇಲೆ ಬೇರೆ ವೈರಸ್ಗಳಿರ್ಬೋದು ಅವನು ತುಂಬ ನಿತ್ರಾಣ ಆಗಿರ್ತಾನೆ ನ್ಯೂಟ್ರಿಷನ್ ಸರಿಯಾಗಿ ತಗೊಳ್ಳೋದಿಲ್ಲ ಅವನಿಗೆ ಅದರ ಲಕ್ಷಣಗಳು ಬೇಗ ಕಾಣ್ತವೆ ಸೊ ವ್ಯಕ್ತಿ ಒಂದೇ ಥರ ಇದ್ದರೂ ಕೂಡ ಅವನು ಆ ರೀತಿಯಲ್ಲಿ ಯಾವ ರೀತಿ ಅವನು ಅವನ ರೋಗ ನಿರೋಧಕ ಶಕ್ತಿ ಅವಲಂಬಿತವಾಗಿ ಅವನಿಗೆ ರೋಗ ಲಕ್ಷಣಗಳು ಕಾಣುವಂಥದ್ದು ಸೊ ಇವಾಗ ನಾವು ರೋಗ ಲಕ್ಷಣಗಳು ಕಂಡು ಬಂದಾಗ ಏನ್ ಮಾಡಬೇಕು ಈಗ ಒಬ್ಬ ವ್ಯಕ್ತಿ ಎ ಅಂತ ಹೇಳಿ ಎ ಅನ್ನೋದು ತುಂಬಾ ಡೇಂಜರ್ ಅವ್ನು ಡಾಕ್ಟರ್ ಹತ್ರ ಬರಲ್ಲ ಯಾಕಂದ್ರೆ ಅವ್ನು ಸಿಂಪ್ಟಮ್ಸ್ ಇರಲ್ಲ ಟೆಸ್ಟ್ ಬರಲ್ಲ ಅವನು ಸ್ಪ್ರೆಡ್ ಮಾಡ್ತಾ ಇರ್ತಾನೆ ಸಿಂಪ್ಟಮ್ಸ್ ಇರೋನು ಡಾಕ್ಟರ್ ಹೋಗ್ತೀನಿ ಫಾರ್ ಎಕ್ಸಾಪಲ್ ನಾವು ಡಾಕ್ಟರ್ ಯಾವಾಗ ಹೋಗ್ತೀವಿ ನಮಗೆ ಏನೋ ಕೆಮ್ಮು ಜ್ವರ ಮೇಕೆ ನೋವು ಏನಾದ್ರು ಬಂದಾಗ ಬರ್ತೀವಿ ಇಲ್ಲ ಅಂದ್ರೆ ನಾವು ಡಾಕ್ಟರ್ ಹೋಗಲ್ಲ ಯಾಕೆ ಹೋಗಬೇಕು ಬಟ್ ಇನ್ನೊಬ್ಬ ಅವನ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅವನಿಗೆ ರೋಗ ಲಕ್ಷಣ ಕಂಡು ಇರೋದಿಲ್ಲ ಬಟ್ ಅವನು ಅವನ ಏನಿದೆ ಇದರಿಂದಾಗಿ ಅಸುರಕ್ಷಿತ ಅಸುರಕ್ಷಿತಂಗ್ ಅಥವಾ ಬ್ಲಡ್ ಏನೋ ಕೊಡೋದು ಅವನು ಬೇರೆ ಅವರಿಗೆ ಸ್ಪ್ರೆಡ್ ಮಾಡ್ತಾ ಇರಬಹುದು ಬಟ್ ಈ ವ್ಯಕ್ತಿ ರೋಗ ಲಕ್ಷಣಗಳಿದೆ ನಮ್ಮ ಹತ್ರ ಬಂದ ನಾವು ಅವನಿಗೆ ಚಿಕಿತ್ಸೆ ಕೊಡೋಕೆ ಶುರು ಮಾಡ್ತೀವಿ ಸೊ ಎರಡು ಥರದ ಇದನ್ನು ಬರುತ್ತೆ ಸೊ ಎ ಸಿಂಟಮ್ಯಾಟಿಕ್ ಎಚ್ ಐ ವಿ ಇನ್ಫೆಕ್ಷನ್ ಅಂತೀವಿ ಆಮೇಲೆ ಅಕ್ಯೂಟ್ ಎಚ್ ಐ ವಿ ಇನ್ಫೆಕ್ಷನ್ ಅಂತೀವಿ ಅಕ್ಯೂಟ್ ಎಚ್ ಐ ವಿ ಅಂತ ಹೇಳಿದ್ರೆ ಅವನಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಶೀತ ಜ್ವರ ಬಂದು ಹೋಗುತ್ತೆ ಆಮೇಲೆ ಕ್ರಾನಿಕ್ ಫೇಸಿಗೆ ಬರುತ್ತೆ ಅವನು ಆಮೇಲೆ ಅವನಿಗೆ ಎ ಸಿಂಪ್ಟಮ್ಯಾಟಿಕ್ ಯಾವುದೇ ಸಿಂಟಮ್ಸ್ ಇಲ್ಲದೆ ಜೀವನ ಮಾಡ್ತಾ ಇರ್ತಾನೆ ಆಮೇಲೆ ಲಾಸ್ಟ್ ಸ್ಟೇಜ್ ಏಡ್ಸ್ ಬರುತ್ತೆ ಇದು ತುಂಬ ವರ್ಷ ಆಗುತ್ತೆ ಸಾಮಾನ್ಯವಾಗಿ ಒಂದು ಹತ್ತರಿಂದ ಹದಿನೈದು ವರ್ಷ ಆದಮೇಲೆ ಅವನ ಏಡ್ಸ್ ಸ್ಥಿತಿಗೆ ಹೋಗುವಂಥದ್ದು ಬಟ್ ಈವಾಗ ನಾವು ಕೊಡುವ ಚಿಕಿತ್ಸೆಯಿಂದ ಕೆಲವು ಆ ಏಡ್ಸ್ ಸ್ಥಿತಿಗೆ ಬರುವಂತದೇ ಚಾನ್ಸಸ್ಗಳು ಕಡಿಮೆ ಇರ್ತದೆ ಯಾಕಂದ್ರೆ ಅವನಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗೇ ಇರ್ತದೆ ನಾವು ಕೊಡುವಂತ ಮಾತ್ರೆಗಳು ಏನಿರ್ತದೆ ಔಷಧಿ ಏನಿರುತ್ತೋ ಇದು ಎಚ್ ಐ ವನ್ನು ಗುಣಪಡಿಸಲಿಕ್ಕೆ ಕೊಡೋದಲ್ಲ ಯಾಕಂದ್ರೆ ಎಚ್ ಐ ವಿ ಸೋಂಕಿತ ವ್ಯಕ್ತಿ ಏನಾದ್ರೆ ಅದು ಗುಣಪಡಿಸಲಾಗದಂತಹ ಒಂದು ಕಾಯಿಲೆ ಬಟ್ ಹಿಸ್ ವೈರಲ್ ಲೋಡ್ ಇಸ್ ನಾಟ್ ಇಟೆಕ್ಟೇಬಲ್ ಅಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯತೆ ಇರತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಕೇಳಿದ ಪ್ರಕಾರ ಈಗ ಸೋಂಕಿತ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ಹೆಚ್ಚು ಬದುಕುವುದಿಲ್ಲ ಅಂತ ಈಗ ಆ ರೀತಿಯ ಸ್ಪ್ಯಾನ್ ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಕೊಡುವಂಥ ಹೈಲಿ ಆ್ಯಕ್ಟಿವ್ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತೀವಿ ಹಾರ್ಟ್ ಅಂತ ಹೇಳ್ತೀವಿ ಹಾರ್ಟ್ ಅಂತ ಹೇಳಿದ್ರೆ ಇದು ತುಂಬ ನಮ್ದು ಏನಂತಂದರೆ ವೈರಸ್ಸು ನಮ್ಮ ದೇಹವನ್ನು ಪ್ರವೇಶ ಮಾಡಿದ ನಂತರ ತುಂಬ ಚೇಂಜಸ್ ಆಗ್ತಾ ನಮ್ಮದು ಬದ್ದ ಬದಲಾವಣೆಯನ್ನು ತರುವಂಥದ್ದು ಫಸ್ಟಿಗೆ ಆ ಒಂದು ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿ ರಕ್ತದ ಮೂಲಕ ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ಆಮೇಲೆ ಅದು ನಮ್ಮ ಪರ್ಟಿಕ್ಯುಲರ್ ಸೆಲ್ ಅಂತ ಹೇಳಿದೆ ನಾನು ಆಗಲಿರುತ್ತೆ ಸಿ ಡಿ ಫೋರ್ ಸೆಲ್ ಅದರಲ್ಲಿ ಫಸ್ಟಿಗೆ ಜಾಯ್ನ್ ಆಗುತ್ತೆ ಜಾಯ್ನ್ ಆದಂಥ ಒಳಗಡೆ ಅದು ಮಲ್ಟಿಪ್ಲೈ ಆಗುತ್ತೆ ಮಪ್ಟಿವಾಗೆ ಮತ್ತೆ ರಿಲೀಸ್ ಆಗುತ್ತೆ ಹೊರಗೆ ಬರುತ್ತೆ ಮತ್ತೆ ಬೇರೆ ಸೆಲ್ಗಳಲ್ಲಿ ಅಟ್ಯಾಕ್ ಮಾಡ್ತಾ ಹೋಗುತ್ತೆ ಈ ಥರ ಅದರ ವಂಶಾವಳಿ ನಡೆಯುವಂಥದ್ದು ಸೊ ವಂಶಾವಳಿ ನಡೀಬೇಕಾದ್ರೆ ನಾವು ಇದನ್ನು ಟಾರ್ಗೆಟ್ ಎಲ್ಲಿ ವೈರಸ್ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಮಾಡಿದ ನಂತರ ಎಲ್ಲಿ ಆ ಸೆಲ್ಲಿಗೆ ಅಟ್ಯಾಕ್ ಮಾಡುತ್ತೆ ಅದ್ರ ಯಾವ ಯಾವ ಸ್ಟೆಪ್ಪಲ್ಲಿ ಇರುತ್ತೆ ಅಲ್ಲಿಗೆ ಟಾರ್ಗೆಟೆಡ್ ಆಗಿ ನಾವು ಕೊಡುವ ಮಾತ್ರೆ ಆಕ್ಟ್ ಮಾಡುತ್ತೆ ನಾವು ಏನು ಮಾತ್ರೆಗಳು ಕೊಡ್ತೀವೋ ಹೈಲಿ ಆಕ್ಟಿವ್ ಆ್ಯಂಟಿ ಥೆರಪಿ ಅಂತ ಅದು ಮಾತ್ರೆಗಳು ಫಾರ್ ಎಕ್ಸಾಂಪಲ್ ಈಗ ಒಂದು ಮಾತ್ರೆ ಇರುತ್ತೆ ಆ ಮಾತ್ರೆ ಏನು ಮಾಡುತ್ತೆ ಆ ವೈರಸ್ ನಮ್ಮ ದೇಹದಲ್ಲಿ ಆ ಸಿ ಡಿ ಫೋರ್ ಸೆಲ್ಲನ್ನು ಟಚ್ ಮಾಡಿದಾಗ ನೋಡ್ಕೊಳ್ಳುತ್ತೆ ಟಚ್ ಮಾಡಿಲ್ಲ ಅಂದರೆ ಮಲ್ಟಿಪ್ಲೈ ಆಗಲ್ಲ ಮುಗಿದೋ ಕೆಲವೊಂದು ಮಾತ್ರೆ ಏನು ಮಾಡುತ್ತೆ ಅದು ಕೆಲವು ಟಚ್ ಆಗಿರುತ್ತೆ ಒಳಗಡೆ ಹೋಗಿರುತ್ತೆ ಯಾಕಂದರೆ ಕೆಲವು ಇನ್ನೂ ಅದು ಆಕ್ಟಿವ್ ಇರುತ್ತೆ ಒಳಗೆ ಹೋಗಿತ್ತು ನಂತರ ಫ್ಯೂಷನ್ ಮಾಡಕ್ಕೆ ಬಿಡಲ್ಲ ಮತ್ತೊಂದು ಅದು ಫ್ಯೂಷನ್ ಆದರೂ ಕೂಡ ಮಲ್ಟಿಪ್ಲೈ ಆದರೂ ಕೂಡ ಅದು ರಿಲೀಸ್ ಮಾಡಕ್ಕೆ ಬಿಡಲ್ಲ ಥರ ಬೇರೆ ಬೇರೆ ಅಂದರೆ ಕಾಂಬಿನೇಷನ್ ಥೆರಪಿ ಒಂದು ಮಾತ್ರೆ ಕೊಡೋದಲ್ಲ ಎರಡು ಮೂರು ಮಾತ್ರೆಗಳ ಅಂತ ಏನಿದೆ ಅದನ್ನ ಅವನ ಸಿಡಿ ಫೋರ್ ಕೌಂಟ್ ನೋಡ್ಬಿಟ್ಟು ಅವ್ನು ಎಷ್ಟು ಸಿಡಿ ಫೋರ್ ಕೌಂಟ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿ ಅವನಿಗೆ ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಲೈನ್ ಇರುತ್ತೆ ಕೆಲವರು ಫಸ್ಟ್ ಲೈನ್ ಫೇಲ್ಯೂರ್ ಆಗ್ತಾರೆ ಅವರಿಗೆ ಎಷ್ಟೇ ಆ ಮಾತ್ರೆ ಕೊಟ್ಟರು ಕೂಡ ಸಿಡಿ ಫೋರ್ ಕೌಂಟ್ ಇಂಪ್ರೂವ್ ಆಗಲ್ಲ ವೈರಲ್ ಲೋಡ್ ಕಡಿಮೆ ಆಗಲ್ಲ ಇದೆರಡು ನಾವು ನೋಡ್ತೀವಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಅವನು ಸಿಡಿ ಫೋರ್ ಕೌಂಟ್ ಒಂದು ನೋಡ್ತೀವಿ ಮತ್ತು ವೈರಲ್ ಲೋಡ್ ನೋಡ್ತೀವಿ ಆ ವೈರಸ್ ಕೌಂಟ್ ನಂಬರ್ ಎಷ್ಟು ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದ್ರೆ ನಾವು ಕೊಡುವ ಟ್ರೀಟ್ಮೆಂಟ್ ಅಷ್ಟು ಇಫೆಕ್ಟಿವ್ ಆಗಿಲ್ಲ ಹಾಗೇನೆ ಸಿಡಿ ಫೋರ್ ಕೌಂಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ನಾವು ಕೊಡುವಂತ ಟ್ರೀಟ್ಮೆಂಟ್ ಅಷ್ಟು ಇಫೆಕ್ಟಿವ್ ಆಗಿಲ್ಲ ಸೊ ಅವನಿಗೆ ಬೇರೆ ಟ್ರೀಟ್ಮೆಂಟ್ ಕೊಡಬೇಕು ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಡ್ಬೇಕು ಇವಾಗ ಕೆಲವರಿಗೆ ಫಸ್ಟ್ ಲೈನ್ ಕೊಡುವಂಥ ಮಾತ್ರೆಗೆ ಒಳ್ಳೆ ರಿಯಾಕ್ಷನ್ ಆಗಿ ಅವನು ಒಳ್ಳೆ ಬೆನಿಫಿಟ್ ಆಗಿಬಿಟ್ಟು ಅವ್ನು ಸಿಡಿ ಫೋರ್ ಕೌಂಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಒಂದು ಇದ್ದ ವೈರಲ್ ಲೋಡ್ ಸಪ್ರೆಸ್ ಆಗ್ತಾಯಿದೆ ಅವಾಗ ವಿಲ್ ಕಂಟಿನ್ಯೂ ವಿತ್ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಸೊ ಬೇರೆ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ ಈ ಟ್ರೀಟ್ಮೆಂಟ್ ಸಾಮಾನ್ಯ ಎಷ್ಟು ಸಮಯ ತಗೊಳ್ತದೆ ಟ್ರೀಟ್ಮೆಂಟ್ ಅನ್ನೋದು ಲೈಫ್ ಲಾಂಗ್ ಈ ಸಂದರ್ಭದಲ್ಲಿ ನೀವು ಹೇಳಿದಂತ ಕೆಲವು ಕಾಯಿಲೆಗಳು ಅವರನ್ನು ಕಾಡುವಂತ ಸಾಧ್ಯತೆಗಳು ಇರ್ತವೆ ಇದಲ್ಲದೆ ಕೆಲವು ಕಾಯಿಲೆಗಳು ಸಾಮಾನ್ಯವಾಗಿರುವಂತಹ ಕಾಯಿಲೆಗಳು ಇರ್ತವೆ ಉದಾಹರಣೆಗೆ ಯಾವುದೋ ಒಂದು ಚಿಕ್ಕ ಜ್ವರ ಇದರಲ್ಲಿ ಇಲ್ಲದ ಕೆಲವು ಕಾಯಿಲೆಗಳು ಈ ತ ಕಾಯಿಲೆಗಳು ಅವನಿಗೆ ತೊಂದರೆಗಳನ್ನು ಕೊಡ್ತಾವೆ ಎನಿ ಇನ್ಫೆಕ್ಷನ್ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತವೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ನಮಗೆ ಇನ್ಫೆಕ್ಷನ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ ಸೊ ಅಟ್ ನಾವು ಯಾವುದೇ ಇದನ್ನು ಮಾಡಿದಾಗ ಎಚ್ ಐ ವಿ ಸೋಂಕಿತ ವ್ಯಕ್ತಿ ಅಂತ ಅನ್ಕೊಂಡ ನಂತರ ಅವನಿಗೆ ಯಾವುದೇ ಕಾಯಿಲೆಯಲ್ಲಿ ಬಂದಾಗ ಕೂಡ ಅವನಿಗೆ ಇದು ಅವನ ಆ ಕಾಯಿಲೆ ಏನು ಪರಿಸ್ಥಿತಿ ಎಚ್ ಐವಿ ಇದ್ ಹೆಂಗಿದೆಯೋ ಆ ಸಿಚುವೇಶನ್ ಎಷ್ಟು ಕೆಟ್ಟದಾಗ ಮಾಡುತ್ತೆ ಅಥವಾ ಒಳ್ಳೆದಾಗ್ ಮಾಡುತ್ತೆ ಅದನ್ನ ನೋಡ್ತೀವಿ ಆ ಇನ್ಫೆಕ್ಷನ್ ಅವನಿಗೆ ಎಚ್ ಐ ಇನ್ಫೆಕ್ಷನ್ಗೆ ಯಾವ ತೊಂದರೆ ಮಾಡ್ತಾ ಇದೆ ಫಾರ್ ಶೀತ ಜ್ವರ ನಾರ್ಮಲ್ ಆಗಿ ವೈರಲ್ ಇನ್ಫೆಕ್ಷನ್ ಓಕೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಟ್ಯೂಬರ್ ಕ್ಲೋಸಿಸ್ ಟಿಬಿ ಟಿ ಬಿ ಮತ್ತು ಎಚ್ ಐ ವಿ ಅನ್ನೋದು ಅಣ್ಣ ತಮ್ಮದ್ರಿಂದ ಎಚ್ ಐ ವಿ ಇದ್ದವನಿಗೆ ಟಿ ಬಿ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಆದ ಕಾರಣ ಅವಾಗ ನಾವು ಎರಡಕ್ಕೂ ಟ್ರೀಟ್ಮೆಂಟ್ ಅನ್ನ ಚಾಲು ಮಾಡಬೇಕು ಬಹಳ ಇಂಪಾರ್ಟೆಂಟ್ ಹಾಗೆಯೇ ಎಚ್ ಐ ವಿ ಬಂದವರಿಗೆ ಕೆಲವೊಂದು ಮ್ಯಾಲಿಗ್ನೆನ್ಸಿಗಳು ಕ್ಯಾನ್ಸರ್ಗಳು ಏನಂತಿವೋ ಅದು ಕೆಲವು ಎಚ್ ಐ ವಿ ಸೋಂಕಿತ ವ್ಯಕ್ತಿಗಳಿಗೆ ಕಾಮನ್ ಆಗಿ ಬರುವಂಥದ್ದು ನಾವು ಕೆಲವು ಲಿಂಫೋಮಗಳು ಇರ್ತವೆ ಕಪೋಸಿ ಸಾರ್ಕೋಮಾ ಅಂತ ಹೇಳ್ತೀವಿ ಇಂತ ಕೆಲವು ಇದು ಎಚ್ ಐ ವಿ ಸೋಂಕಿತ ವ್ಯಕ್ತಿಗೆ ಕಾಮನ್ ಆಗಿ ಬರುವಂಥದ್ದು ಉಳಿದವರಿಗೆ ಅಷ್ಟು ಜಾಸ್ತಿ ನಂಬರ್ ಕಾಣೋದಿಲ್ಲ ಬಟ್ ಎಚ್ ಐ ವಿ ಸೋಂಕಿತ ವ್ಯಕ್ತಿಗೆ ಜಾಸ್ತಿ ಕಾಣುತ್ತೆ ನಾವು ಇನ್ ಟ್ರೀಟ್ಮೆಂಟ್ ಇನಿಷಿಯೇಷನ್ ಅನ್ನು ಲೇಟಾಗಿ ಮಾಡಿದ್ರೆ ಅರ್ಲಿ ಮಾಡಿದ್ರೆ ಏನಾಗುತ್ತಿಲ್ಲ ಅದರ ಜೊತೆ ಅವರು ಬೇರೆ ಯಾವ ರೀತಿಯ ಪ್ರಿಕಾಶನ್ಗಳನ್ನು ಅವರ ಜೀವನ ಶೈಲಿಯನ್ನು ಬದಲಾಯಿಸಬೇಕು ಸಾಮಾನ್ಯವಾಗಿ ಒಂದು ಸೋಂಕಿತ ನನಗೆ ಹೆಂಗಿದ್ರೆ ಎಚ್ ಐ ವಿ ಇದೆ ಇನ್ನು ನಾನು ಬಿಂದಾಸ್ ಇರಲ್ಲ ಹಂಗಿರಲ್ಲ ಹಂಗಿರ್ಲೂಬಾರದು ಕೆಲವೊಂದು ಅವನು ತಗೊಳ್ಳಬೇಕು ಯಾಕಂದ್ರೆ ಅವನು ಆ ನಂತರವೂ ಕೂಡ ಅವನು ಸುರಕ್ಷಿತ ಲೈಂಗಿಕ ಸಂಪರ್ಕಿದ್ರೆ ಹೆಚ್ಚಾಗಿ ಬಂದಿದೆ ಅಲ್ಲ ಇನ್ನೇ ನಾನು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಇಲ್ಲ ಎರಡನೇದ್ದು ಅವನು ಬ್ಲಡ್ ಡೊನೇಟ್ ಮಾಡೋಂಗಿಲ್ಲ ಯಾಕಂದ್ರೆ ಬೇರೆಯವರಿಗೆ ಕಾಯಿಲೆ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇದು ಜನ ಪಬ್ಲಿಕ್ಕಾಗಿ ಏನು ಮಾಡಬೇಕು ಅದನ್ನು ಮಾಡೋದು ಉಳಿದಿದ್ದು ಏನಂತ ಹೇಳಿದ್ರೆ ಅವ್ರಿಗೆ ಅವರದೇ ಆದ ರೈಟ್ಸ್ ಇದೆ ಎಲ್ಲ ಕಡೆಯೂ ಅವರಿಗೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ಅವರಿಗಾಗಿಯೇ ಕೊಟ್ಟಿದ್ದಾರೆ ಅದನ್ನು ನಾವು ಗೌರವಿಸಲೇಬೇಕು ಅವರಿಗೆ ಕೊಡಲೇಬೇಕು ಜೊತೆಗೆ ಅವನು ಅವನ ದೈಹಿಕವಾಗಿ ಏನು ಮಾಡಬೇಕು ಅಂದರೆ ಒಂದು ಕಾಂಪ್ಲೇನ್ಸ್ ಟು ದ ಟ್ರೀಟ್ಮೆಂಟ್ ಇದು ಬಹಳ ಇಂಪಾರ್ಟೆಂಟ್ ನಾವು ಎಚ್ ಐ ವಿ ಇದು ಟ್ರೀಟ್ಮೆಂಟಲ್ಲಿ ಎ ಆರ್ ಟಿ ಟ್ರೀಟ್ಮೆಂಟಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಅವನು ಆ ಟ್ರೀಟ್ಮೆಂಟಿಗೆ ಯಾವಾಗಲೂ ಸ್ಪಂದಿಸ್ತಾ ಇರಬೇಕು ನಾನು ಒಂದು ತಿಂಗಳಾದರೆ ನಾನು ಒಂದು ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಬಿಡೋದು ಹಂಗೆ ಮಾಡಕ್ಕೆ ಬರೋದಿಲ್ಲ ಕಂಟಿನ್ಯೂಟಿ ಆಫ್ ಟ್ರೀಟ್ಮೆಂಟನ್ನು ಮೇಂಟೈನ್ ಮಾಡಬೇಕು ಅದನ್ನು ಕಾಂಪ್ಲೆನ್ಸ್ ಅಂತ ಹೇಳ್ತೀವಿ ಒಂದು ದಿವಸನೂ ಮಿಸ್ ಮಾಡೋಂಗಿಲ್ಲ ಕಂಟಿನ್ಯೂ ಟ್ರೀಟ್ಮೆಂಟನ್ನು ತಗೋಬೇಕು ಯಾಕಂದರೆ ವೈರಸ್ಸಿಗೆ ನೀವು ಒಂದು ಸ್ವಲ್ಪ ಜಾಗ ಕೊಟ್ಟರೆ ಸಾಕು ಅದು ಬೆಳೆಯುತ್ತೆ ಸೊ ಅದನ್ನು ಮಾಡಬಾರ್ದು ಎರಡನೇದು ಅವನ ಆಹಾರ ಪದ್ಧತಿ ಇದು ಬಹಳ ಮುಖ್ಯ ಯಾವುದೇ ಒಂದು ಯಾಕೆಂದರೆ ನಾವು ಕೊಡುವಂಥ ಆ್ಯಂಟಿ ವೈರಲ್ ಡ್ರಗ್ಸ್ ಏನಿದೆಯೋ ದೇ ಆರ್ ವೆರಿ ಸ್ಟ್ರಾಂಗ್ ಡ್ರಗ್ಸ್ ಅದು ಕೊಡಬೇಕಾದ್ರೆ ಅವನಿಗೆ ಅವನ ನ್ಯೂಟ್ರಿಷನ್ ಸ್ಟೇಟಸ್ ಕೂಡ ತುಂಬ ಇಂಪ್ರೂವ್ ಆಗಬೇಕು ಸೊ ಅದಕ್ಕೆ ಒಳ್ಳೆಯ ಆಹಾರ ಪದ್ಧತಿಯನ್ನು ಅವನು ರೂಢಿಸ್ಕೋಬೇಕು ಮೂರನೇದು ವ್ಯಾಯಾಮ ಅದನ್ನು ರೆಗ್ಯುಲರ್ ವ್ಯಾಯಾಮಗಳೇನಿದೆಯೋ ಅದನ್ನು ಮಾಡಬೇಕು ಆಮೇಲೆ ಎನ್ವೈರ್ಮೆಂಟ್ ಹೊರಗಡೆ ಹೋಗಬೇಕಾದ್ರೆ ಅಥವಾ ಏನಾದರೂ ಇದು ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಅವನಿಗೆ ಟಿ ವಿ ಕಾಯಿಲೆ ಇದ್ದರೆ ಅದನ್ನು ಬೇರೆಯವರಿಗೆ ಹರಡದಾಗೆ ಮಾಸ್ಕ್ ಹಾಕೊಂಡು ಹೋಗುವಂಥದ್ದು ಅದನ್ನೆಲ್ಲ ಮಾಡಬೇಕು ಈ ಥರ ಅವನು ವೈಯಕ್ತಿಕವಾಗಿ ತಗೋಬೇಕು ಸ್ವಲ್ಪ ಸಾಮಾಜಿಕವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ ತನಿಗಿರುವ ಕಾಯಿಲೆ ಜೊತೆಗೆ ಬದುಕುದ್ರ ಜೊತೆಗೆ ಯಾವುದೇ ರೀತಿಯ ಕಳಂಕ ತಾರತಮ್ಯವನ್ನು ಅನುಭವಿಸದೆ ಚೆನ್ನಾಗಿ ಬದುಕುವ ಲೈಫ್ ಲಾಂಗ್ ಇದು ಕಾಣಿಸಿಕೊಳ್ಳದಿರುವ ಚಾನ್ಸ್ ಉಂಟಾ ಇದೇನು ಅಂತ ಹೇಳಿದ್ರೆ ನಾವು ಲೈಫ್ ಲಾಂಗ್ ಅವ್ನಿಗೆ ಬಂದಿದೆ ಅಲ್ಲಿ ಅಂತ ಕನ್ಫರ್ಮ್ ಮಾಡಿಬಿಟ್ರೆ ಇಟ್ ಇಸ್ ಒನ್ಸ್ ಕನ್ಫರ್ಮ್ಡ್ ಇಸ್ ಕನ್ಫರ್ಮ್ಡ್ ಬಟ್ ಅವ್ನು ಏಳು ಸ್ಥಿತಿಗೆ ಹೋಗದೇ ಇರಬಹುದು ಲೈಫ್ ಲಾಂಗ್ ಅವನು ಏಳು ಸ್ಥಿತಿಗೆ ಹೋಗಲೇ ಇರ್ಬೋದು ನಾರ್ಮಲ್ ಆಗಿ ನಮ್ಮ ಥರ ಇರಬಹುದು ಯಾವುದೇ ಲಕ್ಷಣಗಳಿದೆ ರೋಗ ಲಕ್ಷಣಗಳಿದೆ ಆರಾಮಾಗಿರ್ಬೋದು ಬಟ್ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ ಬಟ್ ಅವ್ನು ಪಾಸಿಟಿವ್ ಅಂತ ಡಿಕ್ಲೇರ್ ಮಾಡಿದ ನಂತರ ನಾವು ಎಚ್ ಐ ರಿಯಾಕ್ಟಿವ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಈಸ್ ಎಚ್ ಐ ವಿ ಪಾಸಿಟಿವ್ ಪೇಷಂಟ್ಸ್ ಬಟ್ ಅವನಿಗೆ ಕಾಯಿಲೆ ಲಕ್ಷಣಗಳು ಏನೇ ಕಾಣದಿರ್ಬೋದು ಇರಬಹುದು ಆರಾಮಾಗಿ ಓಡಾಡ್ತಾ ಇರ್ಬೋದು ನಮ್ಮ ಜೊತೆ ಎಲ್ಲ ಕೆಲಸ ಮಾಡ್ತಾ ಇರ್ಬೋದು ಎಲ್ಲ ಮಾಡ್ಬೋದು ಏನೂ ಆಗೋದಿಲ್ಲ ಬಟ್ ಟ್ರೀಟ್ಮೆಂಟಲ್ಲಿ ನಡೀತಾ ಇರ್ತದೆ ಬಟ್ ಎಲ್ಲರಿಗೂ ಎಚ್ ಐ ವಿ ಈಗ ನಾವು ಹೇಳ್ತೀವಲ್ಲ ಏಡ್ಸ್ ಅನ್ನೋದು ಅಂತಿಮ ಸ್ಥಿತಿ ಅದು ಕೆಲವರಷ್ಟೇ ಹೋಗ್ತಾರೆ ಈಗ ನಾವು ಕೂಡ ಟ್ರೀಟ್ಮೆಂಟ್ ಚಾಲೂ ಮಾಡಿದ ನಂತರ ಕೆಲವರಷ್ಟೇ ಏಡ್ಸಿಗೆ ಹೋಗುವಂಥದ್ದು ಯಾಕಂದ್ರೆ ಅವ್ರು ಸ್ವಲ್ಪ ಲೇಟ್ ಟ್ರೀಟ್ಮೆಂಟ್ ಅಥವಾ ಸೂಪರ್ ಅಡಿಡ್ ಇನ್ಫೆಕ್ಷನ್ಸ್ ನಾನು ಆಗಲಿ ಟಿಬರ್ಕೋಸ್ ಇರ್ಬೋದು ಕೆಲವು ಮ್ಯಾಲೆಗ್ನೆ ಇರ್ಬೋದು ಆ ಕಾರಣದಿಂದಾಗಿ ಅವರು ಮರಣ ಮರಣವಾದಂತ ವಿ ಪರಿಸ್ಥೆ ಇಲ್ಲದಿಂದ ಅಪರ್ಚುನಿಟಿ ಕೊಡುತ್ತೆ ದೇಹಕ್ಕೆ ಪ್ರವೇಶ ನಂತರ ಬೇರೆ ರೋಗ ಹಣವನ್ನು ಸೆಳೆದುಕೊಳ್ಳುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ನೀನು ಬಾ ನೀನು ಹತ್ರ ಕರ್ಕೊಳ್ಳುತ್ತೆ ಸೊ ಅವರಿಗೆ ಬೇರೆ ಕಾಯಿಲೆ ಬಂದಾಗ ಅದರಿಂದಾಗಿ ಸಾಯುವ ಸಾಧ್ಯತೆಗಳು ಕೂಡ ಇರ್ತವೆ ಈಗ ಏಡ್ಸ್ ಅನ್ನೋದು ಅದರ ಅಂತಿಮ ಸ್ಥಿತಿ ಅಂತ ಹೇಳಿದ್ರೆ ಮೊದಲೇ ಡಿಟೆಕ್ಟ್ ಮಾಡಿದ್ರೆ ಇಂಥದ್ದೆಲ್ಲ ಚಿಕಿತ್ಸೆ ಉಂಟು ಸ್ಥಿತಿ ಕೊನೆ ಕೊನೆ ಆದ ಹಾಗೆ ಚಿಕಿತ್ಸೆ ಸ್ಟೇ ಚಿಕಿತ್ಸೆ ಕಂಟಿನ್ಯೂ ಮಾಡೋದು ಯಾಕಂತೇಳಿ ಇದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟು ಕೂಡ ನಾವು ಕೊಡೋದು ಕೊಡಲೇಬೇಕಾಗ ಯಾಕಂತಂದ್ರೆ ಯಾವುದೇ ಒಂದು ಕಾಯಿಲೆ ವಿ ಸೋಂಕಿತ ವ್ಯಕ್ತಿ ಅಂದ್ರೆ ಕೂಡಲೇ ನಾವು ಸಾಮಾನ್ಯವಾಗಿ ಪ್ರಾಬ್ಲಮ್ ಮಾಡೋದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯೋ ಅದು ಇವಾಗಲೂ ಕೂಡ ಇರುವ ಕಾರಣ ಸ್ವಲ್ಪ ಅವ್ರ ಮನೆಯವರು ಕೂಡ ನಾವು ಅವರನ್ನು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಗಂಡ ಅಥವಾ ಹೆಂಡತಿಗೆ ಯಾರಿಗೋ ಬಂದಿದೆ ಅಂತ ಹೇಳಿದಾಗ ನಾವು ಸ್ಪೌಸನ್ನ ಕೂರಿಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕು ಮಕ್ಕಳನ್ನು ಕರೆದ್ಬಿಟ್ಟು ಕೌಸಲಿಂಗ್ ಮಾಡಬೇಕಾಗುತ್ತೆ ಮಕ್ಕಳು ಅಡಲ್ಟ್ ಇದ್ದರೆ ಸಣ್ಣ ಮಕ್ಕಳಲ್ಲ ದೊಡ್ಡವರಿದ್ರೆ ಅವ್ರನ್ನ ಕೌಸಲ್ ಈ ಥರ ಈ ಥರ ಪ್ರಾಬ್ಲಮ್ ಇದೆ ಯಾಕಂದರೆ ಫಸ್ಟಿಗೆ ಅವರು ಕನ್ಸೆಂಟ್ ಕೊಡಬೇಕು ಕ್ಯಾನ್ ವಿ ಡಿಸ್ಕ್ಲೋಸ್ ಯುವರ್ ಸ್ಟೇಟಸ್ ಟು ಫ್ಯಾಮಿಲಿ ಮೆಂಬರ್ಸ್ ಪೌನ್ಸಿಗೆ ಹೇಳಬೇಕಾಗುತ್ತೆ ಉಳಿದವರಿಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಹೇಳಬೇಕಾ ಬೇಡ ಅಂತ ಅವ್ರು ಕನ್ಸೆಂಟ್ ಕೊಡ್ಬೇಕು ಹೇಳಿದ್ರೆ ಹೋ ಹೇಳ್ಬೋದು ಅಂತ ಹೇಳಿದ್ರೆ ನಾವು ಅವರನ್ನು ಕರೆದು ಬಿಟ್ಟು ಕೌನ್ಸಲಿಂಗ್ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡಿದ ನಂತರ ಅವರಿಗೆಲ್ಲ ವಿಷಯ ಹೇಳ್ತಿವಿ ನೀವು ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಕೊಡ್ಬೇಕು ಇದು ಬಹಳ ಒಂಟಿತನ ಕಾಡಬಾರ್ದು ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಸಮಯ ಎಲ್ಲ ಒಂದ್ ಕಡೆ ಅವರಿಗೆ ಒಂಟಿತನ ಕಾಡದೆ ಅಂದ್ರೆ ಅವರಿಗೆ ಬೇರೆ ಬೇರೆ ಐಡಿಯಾಗಳು ಬರ್ತವೆ ಬಿಹೇವಿಯರ್ ಚೇಂಜಸ್ ತುಂಬಾ ಆಗ್ತಾ ಹೋಗ್ತದೆ ದಟ್ ಶುಡ ಹ್ಯಾಪನ್ ಯಾಕಂದ್ರೆ ನಾವು ಕಾಯಿಲೆ ಇದರಿಂದಾಗಿ ಸಾಯೋದ್ರಿಂದ ಅವ್ನು ಬೇರೆ ಇದರಿಂದಾಗಿ ಸ್ವತಃ ಏನಾದ್ರು ಸುಸೈಡ್ ಮಾಡ್ಕೊಳ್ಳೋದು ಆತ್ಮಹತ್ಯೆ ಮಾಡುವಂತ ಅಂತ ಸ್ಥಿತಿಗೂ ತಲುಪಬಾರದು ಸೊ ನಾವು ಅವರಿಗೆ ಅದಕ್ಕೋಸ್ಕರ ಯಾವುದೇ ಒಂದು ಟ್ರೀಟ್ಮೆಂಟ್ ಚಾಲೂ ಮಾಡಬೇಕಾದ್ರೆ ಅವನಿಗೆ ಮಾನಸಿಕ ತಜ್ಞರನ್ನು ಕೋರ್ಸ್ಕೊಂಡು ಕೆಲವು ಸಲ ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಏಡ್ಸ್ ಅಂತ ಒಂದು ಕೊನೆಯ ಒಂದು ರೋಗ ಅಂತ ಹೇಳಿ ನಾವು ಇಟ್ಕೊಂಡ್ರೆ ಅದು ಬಂದ ಮೇಲೆ ಅವನು ಎಷ್ಟು ವರ್ಷ ಅದರ ನಂತರ ಬದುಕಬಹುದು ಅದರ ನಂತರ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಏಡ್ಸ್ ಅಂತ ಹೇಳಿದ್ರೆ ನಾವು ನಾನಾಗಲಿದೆ ಆರ್ಜಿತ ರೋಗ ಲಕ್ಷಣ ಕುಂಠಿತವಾಗ ಒಂದು ಸ್ಥಿತಿ ಅವನಿಗೆ ಆವಾಗ ಟ್ಯೂಬರ್ ಕ್ಲೋಸಿಸ್ ಬರಬಹುದು ಲಿಂಫೋಮಗಳು ಬರಬಹುದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅವನು ಆರಾಮಾಗಿರ್ತಾನೆ ಬಟ್ ಅವ್ನ ಏಡ್ಸ್ ಅವಾಗ ಗೆ ಬಂದಿರ್ತಾನೆ ಬಟ್ ಏಡ್ಸ್ ಅಲ್ಲಿ ಇರ್ತಾನೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ ಬಟ್ ಎಷ್ಟು ವರ್ಷ ವಿ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ವರ್ಷ ಬದುಕಿರಬಹುದು ಇಲ್ಲ ಯಾಕಂದರೆ ಕೆಲವು ವ್ಯಕ್ತಿಗಳು ಇನ್ನೂ ಬದುಕು ಬದುಕಬಹುದು ಯಾಕಂದ್ರೆ ಇವಾಗ ನಮ್ಮಲ್ಲೂ ಕೂಡ ಕೆಲವು ಟ್ರೀಟ್ಮೆಂಟ್ ಅಲ್ಲಿ ಎಲ್ಲಾ ಸ್ಥಿತಿಗತಿಗಳನ್ನು ಇವಾಗಲೂ ಕೂಡ ನಮ್ಮ ವಾರ್ಡ್ಗಳಲ್ಲಿ ಪೇಷೆಂಟ್ ಇದೆ ಈ ಪೇಷಂಟ್ ಗಳು ನೋಡಿರೋ ಕಾರಣ ಹೇಳ್ತೀನಿ ಇವಾಗಲೂ ಕೂಡ ಅವರು ಆರಾಮಾಗಿರ್ತಾರೆ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ ಬಟ್ ಸ್ವಲ್ಪ ಸ್ವಲ್ಪ ಐಸಿಯು ಅಲ್ಲಿ ಟ್ರೀಟ್ಮೆಂಟ್ ಈ ತರ ಟ್ರೀಟ್ಮೆಂಟ್ ಗಳು ಕೊಡಬೇಕಾಗ ಅವರು ಬೇರೆ ಕೆಲಸಗಳನ್ನೆಲ್ಲ ತಮ್ಮ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಏನು ಅಡ್ಡಿ ಇಲ್ಲ ಏನು ಅಡ್ಡಿ ಇಲ್ಲ ಆರಾಮ ಮಾಡ್ತಾರೆ ಇವಾಗ ನಮ್ಮಲ್ಲಿ ಬರುವಂತ ಇವಾಗ ನಾನು ಫಾರ್ ಎಕ್ಸಾಂಪಲ್ ಎಲ್ಲಾ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ನಮ್ಮಲ್ಲಿ ಮೂರು ಸಾವಿರದ ಏನೋ ರೋಗಿಗಳು ಬರ್ತಾ ಅಂದ್ರೆ ಎಚ್ ಐ ವಿ ಸೋಂಕಿತ ವ್ಯಕ್ತಿಗಳು ಎರ್ ಟಿ ಟ್ರೀಟ್ಮೆಂಟ್ ಮಾಡ್ತಾರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಮೋರ್ ದೆನ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆರಾಮಾಗಿದ್ದಾರೆ ಏನು ಲಕ್ಷಣಗಳಿಲ್ಲದೆ ನಮ್ಮ ಥರ ನಿಮ್ಮ ಥರನೇ ಬಂದು ವಾಕಿನ್ ಬಂದು ಮಾತ್ರೆ ತಗೊಂಡು ಡಬ್ಬ ಮಾತ್ರ ಬರ್ತದೆ ಅದನ್ನು ತಗೊಂಡು ಹೋಗ್ತಾರೆ ಡೈಲಿ ತಗೋತಾರೆ ಆರಾಮಾಗಿದ್ದಾರೆ ಬಟ್ ಏನಂತೇಳಿ ನಾವು ಸಿ ಡಿ ಫೋರ್ ಕೌಂಟ್ ಮತ್ತು ಇದನ್ನು ಮಾಡ್ತಾ ಇರಬೇಕು ಯಾಕಂದ್ರೆ ದೇಹ ಏನಾದರೂ ಆಪರ್ಚುನಿಟಿ ಇನ್ಫೆಕ್ಷನ್ಸ್ ಬಂದಿದೆಯಾ ಸ್ಕ್ರೀನ್ ಮಾಡ್ತಾ ಇರಬೇಕಾ ಅವಾಗ ಈಗ ರೋಗ ಲಕ್ಷಣಗಳು ಹೊಸದಾಗಿ ಏನಾದರೂ ಬಂದಿದೆಯಾ ನೋಡ್ತಾ ಇರಬೇಕು ಮತ್ತೆ ಅವರು ಜೀವನ ಶೈಲಿಯಲ್ಲಿ ಕೂಡ ವ್ಯತ್ಯಾಸಗಳನ್ನು ಮಾಡ್ಕೋಬೇಕು ಮದ್ಯಪಾನ ಇರ್ಬೋದು ಇದನ್ನೆಲ್ಲ ನಿಲ್ಲಿಸಬೇಕು ಯಾಕಂದ್ರೆ ದಿಸ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಫಾರ್ ಎನಿ ಡೇ ಎನಿ ಪರ್ಸನ್ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಸೊ ಅವನ್ ಆಲ್ರೆಡಿ ಅವನಿಗೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಆಡೆಡ್ ಥಿಂಗ್ ಇದೆ ಸೊ ಇಟ್ ಇಸ್ ಮೋರ್ ಬೆನಿಫಿಷಿಯಲ್ ಇಫ್ ಇಟ್ ಕ್ವಿಟ್ಸ್ ಅದನ್ನೆಲ್ಲ ಬಿಟ್ಟರೆ ಚೆನ್ನಾಗಿ ಬದುಕಬಹುದು ನೀವು ಹೇಳಿದ್ರಿ ಈಗಲೂ ಕೂಡ ಒಂದು ಸೋಷಿಯಲ್ ಇದೆ ಜನರು ಹೆಚ್ಚು ಇನ್ನೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಹಿಂಜರಿತಾರೆ ಇಂಥ ಸಂದರ್ಭದಲ್ಲಿ ಹೊರಗಿನ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆದ್ರೆ ಏನಾದರೂ ವ್ಯವಸ್ಥೆಗಳು ಅಂದ್ರೆ ಅಲ್ಲ ಇದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಇದನ್ನ ನಿಲ್ಲಿಸಲೇ ಬೇಕು ಅಂತೇಳಿ ಸರ್ಕಾರ ಒಂದು ಆಕ್ಟ್ ಮಾಡಿದೆ ಯಾವುದೇ ಬೇರೆ ಕಾಯಿಲೆ ಯಾವ ಕಾಯಿಲೆಗಳು ಆಕ್ಟ್ ಇಲ್ಲ ಈ ಕಾಯಿಲೆಗೆ ಒಂದು ಆಕ್ಟ್ ಇದೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಕ್ಯೂರ್ಡ್ ಇಮ್ಯುನೋ ಡಿಫಿಶೆನ್ಸಿ ಸಿಂಡ್ರೋಮ್ ಆಕ್ಟ್ ಅಂತ ಎಚ್ ಐ ವಿ ಏಡ್ಸ್ ಆ್ಯಕ್ಟ್ ಅಂತೇಳಿ ಪಾರ್ಲಿಮೆಂಟ್ರಿಂದ ಒಂದು ಆಗಿದೆ ಆಕ್ಟ್ ಪ್ರಕಾರ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಯಾರಲ್ಲೂ ಕೂಡ ಅವರನ್ನು ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಫಾರ್ ಎಕ್ಸಾಂಪಲ್ ಹೆಲ್ತ್ ಫೆಸಿಲಿಟಿ ಕೊಡಬೇಕಾದ್ರೆ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಸ್ಕೂಲ್ ಫೆಸಿಲಿಟಿ ಇರಬೇಕಾದ್ರೆ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಅವರಿಗೆ ಅವ್ರ ಆಫೀಸ್ ವರ್ಕ್ಗಳಲ್ಲಿ ಏನಿದೆ ಅಲ್ಲೂ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಬಟ್ ಕೆಲವೊಂದು ಕಡೆ ಎಲ್ಲಿ ಎಕ್ಸ್ಪೋಜರ್ ಆಗೋ ಸಾಧ್ಯತೆ ಅಲ್ಲಿ ಅವರು ಅದನ್ನು ಸ್ವಲ್ಪ ಅವರು ಕೂಡ ಪರ್ಸನ್ ಅವರಿಗೂ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಆ್ಯಕ್ಟಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ವರ್ಕರ್ಸ್ ನಮಗೇನು ರೆಸ್ಪಾನ್ಸಿಬಿಲಿಟಿ ಅದನ್ನು ಫಿಕ್ಸ್ ಮಾಡಿದ್ದಾರೆ ಇನ್ ಕೇಸ್ ಎನಿ ಬ್ರೀಚ್ ಯಾರಾದರೂ ಇದರಲ್ಲಿ ಏನೋ ತಪ್ಪು ಮಾಡಿದರೆ ಅವನಿಗೇನು ಪನಿಷ್ಮೆಂಟು ಅದನ್ನು ಕೂಡ ಹೇಳಿದ್ದಾರೆ ಸೊ ಅವರನ್ನು ಗೌರವಿತವಾಗಿ ಕಾಣಬೇಕು ಅವರಿಗೆ ಯಾವುದೇ ರೀತಿಯ ಕಳಂಕ ತರ ಮಾಡೋಂಗಿಲ್ಲ ಬಟ್ ನಮ್ಮಲ್ಲಿ ಏನಿದೆ ನಮ್ಮ ಸೊಸೈಟಿ ಇನ್ನೂ ಕೂಡ ಲೈಂಗಿಕತೆ ಮಾಡೋದ ಬಗ್ಗೆ ಮಾತಾಡೋದೇ ನಾವು ಒಂದು ತಪ್ಪು ಅನ್ಕೊಂಡ ಸ್ಥಿತಿ ನಮ್ಮಲ್ಲಿ ಇವಾಗಲೇ ಇದೆ ನಾವು ಇವಾಗ ಸೆಕ್ಸ್ ಎಜುಕೇಶನ್ ಆಟ್ ಸ್ಕೂಲ್ಸ್ ಅಂತ ಹೇಳಿದಾಗಲೂ ಕೂಡ ಜನ ಒಪ್ಪೋದಿಲ್ಲ ಅದನ್ನು ಅಂದ್ರೆ ಇನ್ನೂ ಕೂಡ ಅದನ್ನು ನಾವು ತಿಳ್ಕೊಳ್ಳೋಕೆ ನಾವು ಇನ್ನೂ ರೆಡಿ ಆಗಿಲ್ಲ ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಇದ್ದ ಎಚ್ ಐ ವಿ ಏಡ್ಸ್ನ ಸ್ಥಿತಿಗತಿಗೂ ಈಗಿಗೂ ತುಂಬ ವ್ಯತ್ಯಾಸಗಳಾಗಿ ತುಂಬ ತುಂಬ ಈಗ ನಾವು ಫಾರ್ ಎಕ್ಸಾಂಪಲ್ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಫಸ್ಟ್ ಇಂಡಿಯನ್ ಒಬ್ಬರಿಗೆ ಐ ವಿ ಇದೆ ಅಂತ ಗೊತ್ತಾಯಿತು ಸೊ ಏಯ್ಟಿ ಸಿಕ್ಸ್ ಅಂದರೆ ಆಲ್ಮೋಸ್ಟ್ ಫೋರ್ಟಿ ಏಯ್ಟ್ ಇಯರ್ಸ್ ಆಯಿತು ಸೊ ಫೋರ್ಟಿ ಏಯ್ಟ್ ಇಯರ್ಸಲ್ಲಿ ನಾವು ತುಂಬ ಬದಲಾವಣೆ ತುಂಬ ನೋಡಿದ್ವಿ ಯಾಕಂದರೆ ಇನಿಷಿಯಲಿ ನಮಗೆ ಡಯಾಗ್ನೋಸಿಸ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾಯಿತ್ತು ಇವಾಗ ಡಯಾಗ್ನೋಸಿಸ್ ಅರ್ಲಿ ಆಗುತ್ತೆ ಯಾವುದೇ ಪೇಷೆಂಟ್ ಬಂದರೂ ಕೂಡ ಡಯಾಗ್ನೋಸಿಸ್ ಇಮಿಡಿಯೇಟ್ ಆಗುತ್ತೆ ಅವನು ಪಾಸಿಟಿವ್ ನೆಗೆಟಿವ್ ಟ್ರೀಟ್ಮೆಂಟ್ ಇಮಿಡಿಯೇಟ್ ಚಾಲು ಮಾಡ್ತೀವಿ ಮೊದಲು ಇನ್ ಇನ್ ಬಿಟ್ವನ್ ನಾವು ಏನು ಮಾಡ್ತಾಯಿದ್ವಿ ಮೊದಲು ಅವನಿಗೆ ಎಚ್ ಐವಿ ಒಂದು ಸಿ ಡಿ ಫೋರ್ ಕೌಂಟ್ ಕಡಿಮೆ ಆಗ್ತಾ ಬಂದರೆ ಮತ್ತೆ ಸ್ಟಾರ್ಟ್ ಮಾಡೋ ಟ್ರೀಟ್ಮೆಂಟ್ ಇವಾಗ ಆ ಥರ ಇಲ್ಲ ಆದ ಕಾರಣ ಡೆತ್ ರೇಟ್ ಇವಾಗ ತುಂಬ ಕಡಿಮೆ ಆಗಿದೆ ಇನಿಷಿಯಲಿ ಒಂದು ಅವನು ಏಡ್ಸ್ಬಂದು ಸತ್ತೇ ಹೋಗ್ತಾನೆ ಅಂತ ಆ ಥರ ಸ್ಥಿತಿ ಇತ್ತು ಇವಾಗ ಹಾಗಲ್ಲ ಅವನು ಬದುಕಬಹುದು ನಮ್ಮ ಥರನೇ ಲಾಂಜಿವಿಟಿ ನಮ್ಮ ಏನಿದೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮ್ಮ ಥರನೇ ಇರ್ಬೋದು ಅವ್ನಿಗೆ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ನಾವು ಐವ ಏನು ಕಾಯಿಲೆ ಬರೆದು ಐವತ್ತು ವರ್ಷ ಬದುಕಿದ್ರೆ ಅವನು ಕಾಯಿ ಆ ಒಂದು ಸೋಂಕು ಇಟ್ಕೊಂಡು ಐವತ್ತು ವರ್ಷ ಬದುಕಬಹುದು ಸೊ ಲಾಂಜಿವಿಟಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಅವ್ನು ಅಲ್ಲಿ ಇರಬೇಕು ಅಷ್ಟೇ ಆದಷ್ಟು ಬದಲಾವಣೆಗಳು ನೀವು ತಂದಿದ್ದೀವಿ ಇವಾಗ ಪ್ರಿವೆಲೆನ್ಸ್ ಕೂಡ ಅಷ್ಟೇ ತುಂಬ ಕಡಿಮೆ ಆಗ್ತದೆ ಬಟ್ ಸರ್ಟನ್ ಡಿಸ್ಟಿಕ್ ಫಾರ್ ಎಕ್ಸಾಂಪಲ್ ನಮ್ಮದು ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಸರ್ಟನ್ ಪಾಕೆಟ್ಸ್ ಫಾರ್ ಎಕ್ಸಾಂಪಲ್ ನಾರ್ತ್ ಈದರ್ ಸ್ಟೇಟ್ಸ್ ಅಂದರೆ ಈಸ್ಟರ್ನ್ ಸ್ಟೇಟ್ಸ್ ಅಂದರೆ ನಮ್ಮದು ಮಣಿಪುರ ಇರ್ಬೋದು ಮಿಸೋರಾಮ್ ಇರೋದು ಅಲ್ಲೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಸೌತಲ್ಲಿ ನಾವು ನೋಡಿದ್ರೆ ನಮ್ಮ ಕರ್ನಾಟಕ ಇನ್ಕ್ಲೂಡಿಂಗ್ ಕರ್ನಾಟಕ ಆಂಧ್ರ ತೆಲಂಗಾಣ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಈಗ ನಾವು ವೆಲ್ನಾಕ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಕಳೆದ ಹತ್ತು ತಿಂಗಳಲ್ಲಿ ನಾವು ಒಂದು ಹನ್ನೊಂದು ಸಾವಿರ ಜನಕ್ಕೆ ಟೆಸ್ಟ್ ಮಾಡಿದ್ವಿ ಅದ್ರಲ್ಲಿ ಎಂಬತ್ತೊಂಬತ್ತು ಜನಕ್ಕೆ ಪಾಸಿಟಿವ್ ಬಂದಿದೆ ಅಷ್ಟೇ ಒಟ್ಟಾರೆಯಾಗಿ ಈಗ ಹೇಳುದಿದ್ರೆ ಈಗಿನ ಈ ವೈಜ್ಞಾನಿಕ ತುಂಬ ಟ್ರೀಟ್ಮೆಂಟ್ಗಳು ಸಿಗುವಂತಹ ಈ ಸಂದರ್ಭದಲ್ಲಿ ಜನರಿಗೆ ತಾವು ಈ ರೋಗದ ಅಥವಾ ಈ ಕಾಯಿಲೆ ಅಥವಾ ಈ ಸೋಂಕಿನ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಒಂದು ಸೋಂಕಿನ ಬಗ್ಗೆ ತಿಳ್ಕೊಬೇಕು ವಿ ಹ್ಯಾವ್ ಟು ಓಪನ್ ಹಾರ್ಟೆಡ್ಲಿ ಏನು ಕಾಯಿಲೆ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಎಲ್ಲರಿಂದ ಆಗಲೇಬೇಕು ತಿಳ್ಕೊಂಡ ನಂತರ ನಾವು ಅದಕ್ಕೆ ಸಂಬಂಧಿಸಿದಾಗ ನಾನು ಅವಾಗ ನಾಲ್ಕು ಮುಖ್ಯ ಕಾರಣ ಆ ನಾಲ್ಕು ಮುಖ್ಯ ಕಾರಣಗಳನ್ನು ನಾವು ಆದಷ್ಟು ತ್ಯಜಿಸಬೇಕು ಅದಕ್ಕೆ ನಮ್ಮಲ್ಲಿ ಎ ಬಿ ಸಿ ಅಪ್ರೋಚ್ ಆಫ್ ಎಚ್ ಏಡ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ ಎ ಬಿ ಸಿ ಅಂದ್ರೆ ಅಬ್ಸ್ಟಿನೆನ್ಸ್ ಅಬ್ಸ್ಟಿನೆಸ್ ಅಂದರೆ ಬ್ರಹ್ಮಚರ್ಯವನ್ನು ಪಾಲಿಸೋದು ನಾವು ನಮ್ಮ ಸರ್ಟನ್ ಏಜ್ವರೆಗೆ ಬ್ರಹ್ಮ ಬ್ರಹ್ಮಚರ್ಯವನ್ನು ಪಾಲಿಸಿ ಸಿಂಗಲ್ ಪಾರ್ಟ್ನರ್ ಜೊತೆಗೇನೆ ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಹೊಂದುವಂಥದ್ದು ಇದು ಬಹಳ ಮುಖ್ಯ ಎರಡನೇದು ಬಿಹೇವಿಯರಲ್ ಚೇಂಜ್ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಡ್ರಗ್ಸ್ ತಗೊಳ್ಳೋ ಬಿಹೇವಿಯರ್ ಇರುತ್ತೆ ಅಥವಾ ಮದ್ಯಪಾನ ಮಾಡೋ ಬಿಹೇವಿಯರ್ ಇರುತ್ತೆ ಈ ಥರ ಆ ಬಿಹೇವಿಯರ್ ಇದ್ದಾಗ ಅವರು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಆ ಬಿಹೇವಿಯರ್ನ ಚೇಂಜ್ ಮಾಡ್ಕೋಬೇಕು ಆಮೇಲೆ ಮೂರನೆಯದು ಕಾಂಡೋಮ್ ಪ್ರಮೋಷನ್ ಕಾಂಡೋಮ್ ಪ್ರಮೋಷನ್ ಅಂದರೆ ನಾವು ಸುರಕ್ಷಿತ ಲೈಂಗಿಕ ಸಂಪರ್ಕಕ್ಕೆ ಕಾಂಡೋಮನ್ನು ಅನ್ನು ಪ್ರಮೋಟ್ ಮಾಡೋದು ಈ ಮೂರು ವಿಧಾನಗಳು ಮೂಲಕ ಮಾಡೋದ್ರಿಂದ ನಾವು ಐ ವಿ ಏನು ಸೋಂಕಿತ ಪ್ರಮಾಣ ಇದೆ ಅದನ್ನು ತುಂಬಾ ಕಡಿಮೆ ಆಲ್ಮೋಸ್ಟ್ ನಾವು ಮೂರು ನಾವು ಬ್ಲಡ್ ಅಂಡ್ ಬ್ಲಡ್ ಪ್ರೊಡಕ್ಟ್ ಇವಾಗ ಎಲ್ಲವೂ ಬ್ಲಡ್ ಕೊಡೋಕೆ ಸ್ಕ್ರೀನ್ ಆಗಿರುತ್ತೆ ಅದು ಬ್ಲಡ್ ಕೊಡುವ ಎಚ್ ಅಂತ ನೋಡ್ಬಿಟ್ಟು ಇನ್ನೊಬ್ಬರಿಗೆ ಬ್ಲಡ್ ಕೊಡೋದು ಸೊ ಅದರಿಂದ ಬರುವಂತ ಸಾಧ್ಯತೆಗಳು ಏನಿಲ್ಲ ಮತ್ತೆ ಸಿಂಗಲ್ ಯೂಸ್ ಸಿರಿಂಜೆ ಯೂಸ್ ಮಾಡುವಂತಹ ಸೊ ಅದರಿಂದ ಬರುವ ಸಾಧ್ಯತೆಗಳು ಇಲ್ಲ ಮದರ್ ಇನ್ ಟು ಚೈಲ್ಡ್ ಮದರ್ ಟು ಚೈಲ್ಡ್ ಅಂದ್ರೆ ತಾಯಿಯಿಂದ ಮಗುವಿಗೆ ತಾಯಿಯಿಂದ ಮಗುವಿಗೆ ಕೂಡ ಬರೋದು ತುಂಬಾ ಕಡಿಮೆ ಆಗಿದೆ ಯಾಕಂತ ಹೇಳಿದ್ರೆ ನಾವು ತಾಯಿಗೆ ಅವ್ರ ಪ್ರೆಗ್ನೆನ್ಸಿಯಲ್ಲಿ ಇವಾಗ ಏನಾಗಿದೆ ಮ್ಯಾಂಡೇಟರಿ ಎಲ್ಲಾ ಪ್ರೆಗ್ನೆಂಟ್ ಯಾರೆಲ್ಲ ತಾಯಂದಿರು ಇರ್ತಾರೋ ಅವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಚ್ ಐ ವಿ ಟೆಸ್ಟಿಂಗ್ ಮಾಡೇ ಮಾಡ್ತೀವಿ ಎಲ್ಲರಿಗೂ ಆವಾಗ ನಮಗೆ ಗೊತ್ತಾದ ಕೂಡಲೇ ಅವರು ಪಾಸಿಟಿವ್ ಅಂತ ಗೊತ್ತಾಗಲಿ ಅವರಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀವಿ ಅದರಿಂದ ಅವರಿಗೆ ಹುಟ್ಟುವಂಥ ಮಗುವಿಗೆ ಅಂತ ಬರುವ ಸಾಧ್ಯತೆಗಳು ಕೂಡ ತುಂಬಾ ಕಡಿಮೆ ಸೊ ಈ ಮೂರನ್ನ ನಾವು ಟ್ಯಾಕಲ್ ಮಾಡಿದ್ವಿ ಒಂದು ಮಾತ್ರ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅದನ್ನು ಟ್ಯಾಕಲ್ ಮಾಡಬೇಕಾದ್ರೆ ಇದನ್ನು ಮಾಡಲೇಬೇಕು ನಾವು ಅಬ್ಸಿಡೆನ್ಸ್ ಬಿಹೇವಿಯರ್ ಚೇಂಜ್ ಆಮೇಲೆ ಪ್ರಮೋಷನ್ ಒಳ್ಳೆಯದು ಡಾಕ್ಟರ್ ನವೀನ್ ಕುಮಾರ್ ಅವರೇ ಮುಖ್ಯವಾಗಿ ಏಡ್ಸ್ ನ ಇಂದಿನ ಸ್ಥಿತಿಗತಿ ಮತ್ತು ಎಚ್ ಐ ವಿ ಮತ್ತು ಏಡ್ಸ್ ನಡುವಿನ ವ್ಯತ್ಯಾಸಗಳು ಮತ್ತು ಈಗಿನ ಸಂದರ್ಭದಲ್ಲಿ ಈ ಎಚ್ ಐ ವಿ ಸೋಂಕು ಆದಂತಹ ವ್ಯಕ್ತಿ ಕೂಡ ನಮ್ಮ ಸಾಮಾನ್ಯನಂತೆ ಬದುಕುವಂತಹ ಒಂದು ವ್ಯವಸ್ಥೆ ಇದೆ ಅದರ ಮಾಹಿತಿಯನ್ನು ನೀವು ಒದಗಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ